ಭದ್ರಮಾತೆಗೆ ಶರಣು, ಶರಣು ಗುರು ಶರಣರಿಗೆ ಶರಣು, ಶರಣು ಶರಣು ಗುರು ಶರಣರಿಗೆ ಶರಣು, ಶರಣು ಶರಣು ದೇವಾನಂದ ಶರಣು ನಿತ್ಯಾನಂದ ಶರಣು ಗುರು ಮಾರುತಿಗೆ, ಮಾರುತಿಗೆ ಶರಣು, ಮಾರುತಿಗೆ ಶರಣು. ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಗವದ್ಗೀತಾ ಪ್ರಥಮೋಧ್ಯಾಯಃ, ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ, ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ, ಸಮವೇತಾಯುತ್ಸವಃ. ಕೂಡಿಸಿದ್ರು ಗುಣಿಸಿದ್ರು ಒಂದೇ ಉತ್ತರ ಬರುವ ಮೂರು ಅಂಕೆಗಳು ಯಾವುದು? ಅದನ್ನು ಕೂಡಿಸಿದ್ರು ಗುಣಿಸಿದ್ರು ಒಂದೇ ಉತ್ತರ ಬರ್ತದೆ. ಕ್ರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಸತ್ಸಂಕಲ್ಪದ ಹಾಗೆ ಸನಾತನ ಸಂಸ್ಕಾರ ಸಂಕಲ್ಪ ಅಭಿಯಾನ ಅನ್ನುವಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ಪರಮಪೂಜ್ಯ ಗುರುವರಿಯರು ಬಂಟ್ವಾಳ ತಾಲೂಕಿನ 84 ಗ್ರಾಮಗಳಲ್ಲೂ ಕೂಡ ಸಂಸ್ಕಾರ ಜ್ಯೋತಿ ರಥದ ಒಂದು ಯಾತ್ರೆಯ ಮುಖಾಂತರವಾಗಿ ಸಂಸ್ಕಾರದ ಅಭಿವೃದ್ಧಿಗೋಸ್ಕರ, ಅದರ ಜಾಗೃತಿಗೊಳಿಸೋದಕ್ಕೋಸ್ಕರ ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡರು. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಕನಸಿನ ಕೂಸಾಗಿರುವಂಥ ಒಡಿಯೂರು ಶ್ರೀ ಗುರುದೇವ ಗ್ರಾಮ ವಿಕಾಸ ಯೋಜನೆ, ಈ ಯೋಜನೆ ಗುರುದೇವ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಇದರ ಸಂಚಾಲಕತ್ವದಲ್ಲಿ ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಪ್ರಸ್ತುತ ಎಸಗ್ತಾ ಬರ್ತಾ ಇದೆ. 10 ಗ್ರಾಮಗಳಲ್ಲಿ ವಿಶೇಷ ಚಟುವಟಿಕೆಗಳು ನಡೀತಾ ಇದ್ದರೆ ನವನಿಕೇತನ ಯೋಜನೆ ಅಡಿಯಲ್ಲಿ ಮನೆ ನಿರಾಶ್ರಿತರಿಗೆ, ಮನೆ ಇಲ್ಲದವರಿಗೆ ಮನೆ ನೀಡುವಂಥ ಒಂದು ಕೆಲಸವನ್ನು, ಗುಂಪು ಮನೆಗಳನ್ನು ನೀಡುವಂಥ ಕೆಲಸ ಇರ್ಬೋದು, ಅಥವಾ ಅನಾರೋಗ್ಯದಲ್ಲಿ ಪೀಡಿತರಿಗೆ ಕ್ಷೇತ್ರ ವತಿಯಿಂದ ಸಹಾಯ ಕೊಡುವಂಥ ವ್ಯವಸ್ಥೆಗಳಿರ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕೆ ಆಸಕ್ತರಾದವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯಸ್ಥೆಗಳಿರ್ಬೋದು, ಬೇರೆ ಬೇರೆ ತರಬೇತಿ ಕಾರ್ಯಕ್ರಮ ಇರ್ಬೋದು. ಸ್ವಉದ್ಯೋಗದ ಬಗ್ಗೆ ಈಗಾಗಲೇ ಮಹಿಳೆಯರ ಒಂದು ಸ್ವಾವಲಂಬಿ ಬದುಕನ್ನು ಕಾಣಬೇಕು ಅನ್ನೋ ಉದ್ದೇಶವನ್ನು ಇರಿಸಿಕೊಂಡು ಉಚಿತ ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಿಕೊಂಡು ಅಲ್ಲಲ್ಲಿ ಸೇವಾಗ್ರಾಮಗಳ ಎಲ್ಲ ಸೇವಾಗ್ರಾಮಗಳಲ್ಲೂ ಕೂಡ ಈಗಾಗಲೇ ಅನುಷ್ಠಾನಗೊಂಡು ಶಿಬಿರದ ಪ್ರಯೋಜನವನ್ನು ಬಹಳಷ್ಟು ಮಂದಿ ಮಹಿಳೆಯರು ಪಡ್ಕೊಂಡು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಪ್ರಸ್ತುತ ಇದ್ದಾರೆ. ಅಷ್ಟಲ್ಲದೆ ಯೋಜನೆ ಮುಖಾಂತರವಾಗಿ ಸ್ವಾಮೀಜಿಯವರ ಆದೇಶದ ಹಾಗೆ ತೀರಾ ಬಡವರ್ಗದವರಿಗೆ ಹೊಲಿಗೆ ಯಂತ್ರಗಳನ್ನು ಕೂಡ ಉಚಿತವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಯೋಜನೆ ಮುಖಾಂತರ ಹಮ್ಮಿಕೊಂಡಿದೆ. ನವನಿಕೇತನ ಯೋಜನೆಯ ಮೂಲಕ ಈವರೆಗೆ ತೀರಾ ಬಡತನದಲ್ಲಿರುವ 15 ಕುಟುಂಬಗಳಿಗೆ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಲಾಗಿದೆ. ವಿದ್ಯಾಭ್ಯಾಸ ಮುಂದುವರಿಕೆ, ಪ್ರತಿಭಾ ಪುರಸ್ಕಾರ, ಅನಾರೋಗ್ಯ ಸಹಾಯ, ಶೌಚಾಲಯ, ಮನೆ ರಿಪೇರಿ, ಮನೆ ನಿರ್ಮಾಣ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ, ಸಂಘ ಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯ ಪೂರೈಕೆಗೆ ಅನುದಾನ ನೀಡಲಾಗುತ್ತದೆ. ನಾವು ಮೊದಲು ಗುಡಿಸಿಲಲ್ಲಿದ್ವಿ. ಅಲ್ಲಿ ನಮಗೆ ಬಂದು ಒಡಿಯೂರು ಅವರು ಬಂದು ನಮಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದರು. ಮತ್ತು ಅಪ್ಪನಿಗೆ ಹುಷಾರಿಲ್ಲದ ಹಾಗೆ ಆಯಿತು. ನಾವು ಶಾಲೆಗೆ ಹೋಗ್ತಾ ಇದ್ವಿ. ಅಮ್ಮ ಸಂಘದಲ್ಲಿದ್ದಾರೆ. ಸಂಘದಲ್ಲಿದ್ದ ಕಾರಣ ನಮಗೆ ಮನೆ ಕಟ್ಟಲಿಕ್ಕೆ ಸಹಾಯ. ಆಧ್ಯಾತ್ಮಿಕತೆಯೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದಿ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಗುರುಕೃಪೆಯೊಂದಿಗೆ ಸಂಸ್ಕಾರದ ಭದ್ರ ತಳಹದಿಯಲ್ಲಿ ಬೇರೂರಿರುವ ಗ್ರಾಮ ವಿಕಾಸದ ಹೆಮ್ಮರ ಸಮೃದ್ಧಿಯ ಫಲ ನೀಡ್ತಾ ಇದೆ. ಯೋಜನೆಯ ಯಶೋಗಾಥೆಗೆ ಕೈಜೋಡಿಸ್ತಾ ಇರುವ ಸಮಾನ ಮನಸ್ಕ ಸಂಘಟನೆಗಳಿಗೆ ಎಲ್ಲ ಮಂಡಲ ಹಾಗೂ ಘಟ ಸಮಿತಿಗಳ ಮತ್ತು ಗ್ರಾಮ ಸಮಿತಿಗಳ ಪದಾಧಿಕಾರಿಗಳ ಮೂಲಕ ಗ್ರಾಮ ಸಮೃದ್ಧಿ ಕೈಂಕರ್ಯ ನಡೀತಾ ಇದೆ. ಬನ್ನಿ ಸಂಘಟಿತರಾಗೋಣ, ಪರಸ್ಪರ ಸಹಕಾರಿಗಳಾಗಿ ಸಮೃದ್ಧಿಯನ್ನ ಸವಿಯೋಣ. ಶ್ರೀಗಳ ಸಂಕಲ್ಪ ಈಡೇರುವಲ್ಲಿ ಅಳಿಲ ಸೇವೆಯಲ್ಲಿ ತೊಡಗೋಣ.
ಗ್ರಾಮ ವಿಕಾಸ ಸೇತುವನ್ನ ಕಟ್ಟೋಣ ಎನ್ನುವ ಒಡಿಯೂರು ಶ್ರೀ ಗುರುದೇವ ಗ್ರಾಮ ವಿಕಾಸ ಯೋಜನೆ ಪ್ರಧಾನ ಸಂಚಾಲಕ ಟಿ ತಾರಾನಾಥ ಕುಟ್ಟಾರಿ ಯೋಜನೆಯ ಚಟುವಟಿಕೆಗಳನ್ನ ವಿವರಿಸಿದ್ದು ಹೀಗೆ. ಹೆಸರೇ ಸೂಚಿಸುವ ಹಾಗೆ ಇದು ಗ್ರಾಮ ವಿಕಾಸ. ವಿಕಾಸ ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬ ಮಾನವನಲ್ಲಿ ಕೂಡ ಆ ಒಂದು ವ್ಯಕ್ತಿತ್ವದ ವಿಕಸನ ಆಗಬೇಕು. ತಾನು ಮಾನಸಿಕವಾಗಿ ವಿಕಸನ ಹೊಂದಬೇಕು. ಮಾನಸಿಕವಾಗಿ ವಿಕಸನ ಹೊಂದಿದಾಗ ಆ ಕೌಟುಂಬಿಕ ವಿಕಾಸ, ಆ ಮೂಲಕ ಸಮಾಜದ ವಿಕಾಸ ಎಂಬುದೇ ಗ್ರಾಮ ವಿಕಾಸ ಯೋಜನೆಯ ಆಶಯ ಆಗಿದೆ. ಪ್ರತಿಯೊಂದು ನಮ್ಮ ಯೋಜನೆಯ ಗುಂಪುಗಳಲ್ಲಿ ಕೂಡ ನಾವು ಚಟುವಟಿಕೆಯ ವಿಚಾರಗಳನ್ನು ಕೊಡ್ತಾ ಇದ್ದೇವೆ. ಚಟುವಟಿಕೆ ಅಂತ ಹೇಳಿದ ಕೂಡಲೇ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆಯಬೇಕಾದರೆ ನಾವು ಶರೀರಕ್ಕೆ ಆರೋಗ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಮನಸ್ಸಿಗೆ ಮಾನಸಿಕವಾಗಿ ನಾವು ಯಾವ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕೆಂಬ ಚಿಂತನೆಯನ್ನು ಇಟ್ಟುಕೊಂಡು ಪ್ರತಿಯೊಂದು ಗುಂಪಿನ ನಾವು ಸದಸ್ಯರಿಗೆ ವಿಶೇಷವಾಗಿ ಧ್ಯಾನ ಪ್ರಾಣಾಯಾಮದ ಬಗ್ಗೆ ಮಾಹಿತಿಯನ್ನು ಕೊಡುವ ಮೂಲಕ ಆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಸನಾತನ ವಿಚಾರಧಾಳೆಗಳನ್ನು ತಿಳಿಯಪಡಿಸುವಂಥ ಕೆಲಸವನ್ನು ಕೂಡ ಈ ಯೋಜನೆ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಸನಾತನ ಸಂಸ್ಕಾರ ಸಂಕಲ್ಪ ಎಂಬ ಅಭಿಯಾನವನ್ನು ಹಮ್ಮಿಕೊಂಡು ಬಂಟ್ವಾಳ ತಾಲೂಕಿನ 84 ಗ್ರಾಮಗಳಲ್ಲಿ ಕೂಡ ಈ ಒಂದು ಅಭಿಯಾನದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇಡೀ ಒಂದು ಸಮಾಜದಲ್ಲಿ ಕೃಣ್ವಂತೋ ವಿಶ್ವಮಾರ್ಯಂ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಅಭಿಯಾನ ನಡೆಯಿತು. ಸಮಾಜದಲ್ಲಿ ನಾವು ಈಗ ಕೂಡ ನೋಡ್ತಾ ಇದ್ದೇವೆ ಬೇರೆ ಬೇರೆ ರೀತಿಯ ಗೊಂದಲಗಳು. ಒಟ್ಟು ಸಮಾಜವನ್ನು ಒಗ್ಗೂಡಿಸಬೇಕೆಂಬ ಭಾವನೆಯಿಂದ ಈ ಅಭಿಯಾನದ ಮೂಲಕ ದಲಿತ ಕೇರಿಗಳಿಗೆ ಕೂಡ ಸ್ವಾಮೀಜಿಯವರ ಭೇಟಿ ನೀಡುವ ಮೂಲಕ ಕೆಲವೊಂದು ಗ್ರಾಮಗಳಲ್ಲಿ ನಾವು ನೋಡಬಹುದು, ಕೆಲವೊಂದು ಕಾಲೋನಿಗಳಲ್ಲಿ ಆ ಸ್ವಚ್ಛತಾ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಆದಂಥ ಕೆಲಸ ಕಾರ್ಯಗಳು ಇವತ್ತು ಕೂಡ ನಮಗೆ ಒಂದು ರೀತಿಯ ಒಂದು ಉತ್ತೇಜನವನ್ನು ನೀಡ್ತಾ ಇದೆ. ಸನಾತನ ಸಂಸ್ಕಾರ ಸಂಕಲ್ಪ ಅಭಿಯಾನದ ಮೂಲಕ ಗ್ರಾಮದ ಜನತೆಯ ಮನೆ ಮನಗಳಲ್ಲಿ ಸಂಸ್ಕಾರದ ಬೀಜ ಬಿತ್ತಿ ಅಜ್ಞಾನದ ಕತ್ತಲು ನೀಗಿಸಲು ಪಣತೊಟ್ಟಿರುವ ಶ್ರೀ ಗುರುದೇವಾನಂದ ಸ್ವಾಮೀಜಿ ಯಾವುದೇ ಕಾರ್ಯ ಮಾಡಿದರೂ ಅದು ಜನಪರವಾಗಿರಬೇಕು, ಕ್ಷೇತ್ರದ ಬೆಳವಣಿಗೆ ಸಮಾಜಕ್ಕೆ ಉಪಯೋಗವಾಗುವಂತಾಗಬೇಕು. ತ್ಯಾಗ ಸೇವೆ ಭಾರತದ ಎರಡು ಕಣ್ಣುಗಳಿದ್ದಂತೆ, ಇವುಗಳು ಜೊತೆಯಾಗಿ ಸಾಗಬೇಕು. ತ್ಯಾಗದ ಬದುಕು ಭಾರತೀಕರಣ, ಜಾಗತೀಕರಣದ ಹೊಡೆತ ಭಾರತೀಕರಣದ ಜೊತೆ ಮಿಳಿತವಾದರೆ ಅಪಾಯವಿಲ್ಲ ಎಂದು ಹೇಳುತ್ತಾರೆ. ಯಕ್ಷಗಾನ, ನಾಟಕ, ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಮ್ಮೇಳನ, ಸಂತ ಸಮ್ಮೇಳನ, ಮಾಧ್ಯಮ ಸಮ್ಮೇಳನ ಎಂದು ಸಮಾಜದ ವಿವಿಧ ವಾಹಿನಿಗಳನ್ನ ಒಂದೇ ವೇದಿಕೆಯಲ್ಲಿ ತರುವ ಮೂಲಕ ಸಾಮರಸ್ಯದ ಬೆಸುಗೆ ಬೆಸೆದ ಸ್ವಾಮೀಜಿ ಸಂತ ಎಂದ್ರೆ ಸಮಾಜದ ಕೊಂಡಿ ಇದ್ದಂತೆ. ಗ್ರಾಮ ವಿಕಾಸದ ಕುರಿತು ಸ್ವಾಮೀಜಿ ತಮ್ಮದೇ ನುಡಿಗಳಲ್ಲಿ ಹೇಳುವುದು ಹೀಗೆ. ಯಾವುದೇ ವಸ್ತುಗಳನ್ನು ನೀವು ಹಾಕಿದರೆ ಅದು ಹೊರಗೆ ಬಿಸಾಡ್ತದೆ, ಆದರೆ ಉತ್ತಮವಾದಂತಹ ಸ್ವರ್ಣವನ್ನು ಏನಾದರೂ ನೀವು ಹಾಕಿ ಯಾವತ್ತಾದರೂ ಅದು ಹೊರಗೆ ಹಾಕೋದಿಲ್ಲ, ತನ್ನ ಗರ್ಭ ಕೇಳ್ಕೊಳ್ತದೆ. ಅದೇ ರೀತಿಯಲ್ಲಿ ಬದುಕು ನಾವು ರೂಪಿಸಬೇಕಾದ್ರೆ, ಅದಕ್ಕೆ ನಾನು ಹೇಳಿದೆ ಇಮೇಜ್ ಅನ್ನುವಂಥದ್ದು ನಮ್ಮಲ್ಲಿ ಬರಬೇಕಾದ್ರೆ ಆ ಸಮುದ್ರವನ್ನು ಗುರುವಾಗಿಸಿಕೊಳ್ಬೇಕು. ಅದು ನಮಗೇನನ್ನು ಹೇಳಿಕೊಡ್ತದೆ, ಗಂಭೀರತೆಯನ್ನು ಹೇಳಿಕೊಡ್ತದೆ, ವಿಶಾಲವಾಗಿರ್ತದೆ. ಅದು ಪರಿಶುದ್ಧವಾಗಿರಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಆ ಸಮುದ್ರದಲ್ಲಿ ಒಂದು ಕ್ರಿಯಾಶೀಲತೆ ಇದೆ. ಅದು ನಿರಂತರವಾಗಿ ಅಲೆಗಳು ಏರುತ್ತಾ ಇರುತ್ತವೆ, ಅದರಿಂದಲಾಗಿ ಸಮುದ್ರ ಸ್ವಚ್ಛವಾಗಿರುತ್ತದೆ. ಆ ಸಮುದ್ರಕ್ಕೆ ಒಂದ್ಸಲ ಒಂದು ಉಪ್ಪಿನ ಕಲ್ಲು ಒಂದು ಸಣ್ಣದು ಬಂದು ಹೇಳಿದೆ, ನಾನು ನಿನ್ನಲ್ಲಿ ಸ್ವಲ್ಪ ಎಡೆ ಮಾಡಿಕೊಡಯ್ಯ, ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತ. ಏನೋ ಆಯ್ತಯ್ಯ ಬಾ ಅಂತ ತಗೊಳ್ತು. ಅದು ಒಂದು ಬಂತು, ಎರಡು ಬಂತು, ಮೂರು ಬಂತು, ಮತ್ತೆ ಸಮುದ್ರ ಪೂರ್ತಿ ಉಪ್ಪೇ ಆಯಿತು. ಯಾರು ಉಪಯೋಗ ಮಾಡ್ತಾರೆ? ಅದಕ್ಕೆ ಹೇಳ್ತಾರೆ, ನಾನು ಒಂದು ಅದಕ್ಕೆ ಅವಕಾಶವನ್ನು ಕೊಟ್ಟ ಕಾರಣ ಎಲ್ಲ ಉಪ್ಪಾಯಿತು. ಈಗ ಒಂದು ತುಂಡು ಕಸ ಬಂದು ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ನಾನು ಇಟ್ಟುಕೊಂಡ್ರೆ ನಾನು ಪೂರ್ತಿ ಕಸದಿಂದಲೇ ತುಂಬಿ ಇರ್ತೇನೆ, ಆದರೆ ನಾನು ನೋಡುವರೇ ಇಲ್ಲ. ಆದ್ದರಿಂದ ನೀನು ಬರಬಾರ್ದು ಅಂತ ಆ ಕಸಕ್ಕೆ ದೂರ ದೂರ್ತಾ ಉಂಟಂತೆ. ಅದು ದೂರ ಹಾಕೋದು, ಮತ್ತೆ ಇದು ಬರೋದು, ಆದರೆ ಅಲೆ ಬಂದು ಮೇಲೆ ಬಿಸಾಡಿಬಿಡ್ತಂತೆ. ಅದು ನಮ್ಮ ಬದುಕಲ್ಲೂ ಕೂಡ ಉತ್ತಮ ಆದುದನ್ನು ನಾವು ಉಳಿಸಿಕೊಳ್ಬೇಕು, ಕೆಟ್ಟದನ್ನು ಹೊರಗೆ ಬಿಸುಟಬೇಕು ಅಂತ ಅದರ ಅರ್ಥ.